ಅಧ್ಯಾಯ 8 ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಈ ಅಧ್ಯಾಯದ ಪ್ರಮುಖ 4 ಅಂಕದ ಪ್ರಶ್ನೋತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರವನ್ನು ವಿವರಿಸಿ. ಈ ರೀತಿ ಪ್ರಶ್ನೆ ಬಂದಾಗ ತಾವು ಉತ್ತರಿಸಬೇಕಾಗಿದ್ದು ಹೀಗೆ. 1. ಐಸಿಎಸ್ನಲ್ಲಿ 4ನೇ ಸ್ಥಾನ ಪಡೆದರು, ಉನ್ನತ ಹುದ್ದೆ ತೊರೆದು ಹೋರಾಟಕ್ಕೆ ಇಳಿದರು. 2. ನೇತಾಜಿ ಎಂದು ಪ್ರಸಿದ್ಧರಾಗಿದ್ದರು. 3. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಹರಿಪುರ ಅಧಿವೇಶನದ ಅಧ್ಯಕ್ಷರಾಗಿದ್ದರು. 4. ಫಾರ್ವರ್ಡ್ ಬ್ಲಾಕ್ ಎಂಬ ಹೊಸ ಪಕ್ಷವನ್ನು ಕಟ್ಟಿದರು. 5. ಗೃಹ ಬಂಧನದಿಂದ ತಪ್ಪಿಸಿಕೊಂಡು ಜರ್ಮನಿಗೆ ತೆರಳಿದರು. 6. ಬ್ರಿಟಿಷರ ವಿರುದ್ಧ ಹೋರಾಡಲು ಜರ್ಮನಿಯಲ್ಲಿ ಹಿಟ್ಲರ್ನ ಸಹಾಯ ಬಯಸಿದರು. 7. ವಿಯೆನ್ನಾ, ಬರ್ಲಿನ್, ರೋಮ್, ಇಸ್ತಾಂಬುಲ್ನಲ್ಲಿದ್ದ ಭಾರತೀಯರನ್ನು ಸಂಘಟಿಸಿದರು. 8. ಭಾರತೀಯರನ್ನು ಸ್ವಾತಂತ್ರ್ಯಕ್ಕಾಗಿ ಸಂಘಟಿಸಲು ಆಜಾದ್ ಹಿಂದ್ ರೇಡಿಯೋ ಮೂಲಕ ಭಾಷಣ ಮಾಡಿದರು. 9. ಜಪಾನ್ನಲ್ಲಿ ರಾಸ್ ಬಿಹಾರಿ ಬೋಸ್ರನ್ನು ಭೇಟಿಯಾದರು. 10. ಭಾರತ ರಾಷ್ಟ್ರೀಯ ಸೇನೆಯನ್ನು ಸಂಘಟಿಸಿದರು. 11. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ನೀಡಲು ಪ್ರಮಾಣಿಸುತ್ತೇನೆ ಎಂದು ಕರೆ ನೀಡಿದರು. 12. ಬರ್ಮಾದ ಗಡಿಯಲ್ಲಿ ಸಶಸ್ತ್ರ ಹೋರಾಟ ನಡೆಸಿದರು. ಜಯ ಹಿಂದ್ ಎನ್ನುವ ಘೋಷಣೆ ಮೊಳಗಿಸಿದರು. ಪ್ರಶ್ನೆ 2. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಧನೆಗಳನ್ನು ವಿವರಿಸಿ. ಈ ರೀತಿ ಪ್ರಶ್ನೆ ಬಂದಾಗ ತಮ್ಮ ಉತ್ತರ ಹೀಗಿರಲಿ ವಿದ್ಯಾರ್ಥಿಗಳೇ. 1. ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನ ಎಂದು ಹೇಳಿದರು. 2. ಭಾರತದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಗೂ ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯ ದೊರೆಯಬೇಕೆಂದರು. 3. 3 ದುಂಡು ಮೇಜಿನ ಸಭೆಗಳಲ್ಲಿ ಭಾಗವಹಿಸಿ ಬ್ರಿಟಿಷರ ಗಮನ ಸೆಳೆದರು. 4. ಜಾತಿ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ನಡೆಸಿ ಅದರ ವಿನಾಶಕ್ಕೆ ಹೋರಾಟ ನಡೆಸಿದರು. 5. ಮಹದ್ ಕೆರೆ ಮತ್ತು ಕಲಾರಾಮ್ ದೇವಾಲಯಗಳ ಚಳುವಳಿಗಳನ್ನು ರೂಪಿಸಿದರು. 6. ಬಹಿಷ್ಕೃತ ಹಿತಕಾರಣಿ ಸಭಾ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. 7. ಸ್ವತಂತ್ರ ಕಾರ್ಮಿಕ ಪಕ್ಷವನ್ನು ಸ್ಥಾಪಿಸಿದರು. 8. ಪ್ರಬುದ್ಧ ಭಾರತ, ಜನತಾ, ಮೂಕನಾಯಕ, ಬಹಿಷ್ಕೃತ ಭಾರತ ಎಂಬ ಪತ್ರಿಕೆಗಳನ್ನು ಪ್ರಾರಂಭಿಸಿದರು. 9. ಪ್ರತಿಯೊಬ್ಬರಿಗೂ ಶಿಕ್ಷಣ ಸಿಗಬೇಕೆಂದು ಹೇಳಿದರು. 10. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿಯಾದರು. 11. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಸಂವಿಧಾನ ಶಿಲ್ಪಿ ಎಂದು ಹೆಸರನ್ನು ಪಡೆದರು. ಹೀಗೆ ಇವರ ಸುಧಾರಣೆಗಳನ್ನು ತಾವು ವಿವರಿಸಬೇಕಾಗುತ್ತದೆ ವಿದ್ಯಾರ್ಥಿಗಳೇ. ಪ್ರಶ್ನೆ 3. ನೆಹರು ಅವರು ಪ್ರಧಾನಮಂತ್ರಿಯಾದ ಮೇಲೆ ದೇಶಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ. ಈ ರೀತಿ ಪ್ರಶ್ನೆ ಬಂದಾಗ ತಮ್ಮ ಉತ್ತರ ಹೀಗಿರಲಿ ವಿದ್ಯಾರ್ಥಿಗಳೇ. ಉತ್ತರ 1. ನವಭಾರತದ ಶಿಲ್ಪಿ, ಮೊದಲ ಪ್ರಧಾನಮಂತ್ರಿಯಾಗಿದ್ದ ನೆಹರೂರವರು ಮೊದಲ ವಿದೇಶಾಂಗ ಮಂತ್ರಿಯಾಗಿ ವಿದೇಶಾಂಗ ನೀತಿಯ ಶಿಲ್ಪಿಯಾದರು. 3. ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದರು. 4. ಪಂಚಶೀಲ ತತ್ವಗಳನ್ನು ಜಾರಿಗೆ ತಂದರು. 5. ಅಲಿಪ್ತ ನೀತಿಯನ್ನು ರೂಪಿಸಿದರು. 6. ಬೃಹತ್ ಕೈಗಾರಿಕೆಗಳನ್ನು ಪ್ರಾರಂಭಿಸಿದರು. 7. ಮಿಶ್ರ ಆರ್ಥಿಕ ನೀತಿಯನ್ನು ಭಾರತದಲ್ಲಿ ಜಾರಿಗೆ ತಂದರು. 8. ಭಾಷಾವಾರು ರಾಜ್ಯಗಳ ರಚನೆಗೆ ಕಾರಣರಾದರು. 9. ಎಚ್ ಜಿ ಬಾಬಾ ಅವರ ನೇತೃತ್ವದಲ್ಲಿ ಅಣುಶಕ್ತಿಯನ್ನು ರೂಪಿಸಿದರು. 10. ಸರ್ದಾರ್ ಪಟೇಲರ ನೇತೃತ್ವದಲ್ಲಿ ಅನೇಕ ದೇಶೀ ಸಂಸ್ಥಾನಗಳನ್ನು ಭಾರತದಲ್ಲಿ ವಿಲೀನ ಮಾಡಿದರು.
ಇವು ಸ್ವಾತಂತ್ರ್ಯ ನಂತರ ಪ್ರಥಮ ಪ್ರಧಾನಿಯಾದ ನೆಹರು ಅವರು ಭಾರತದ ಸುಧಾರಣೆಗಾಗಿ ಕೈಗೊಂಡಂಥ ಕ್ರಮಗಳಾಗಿವೆ ವಿದ್ಯಾರ್ಥಿಗಳೇ. ಪ್ರಶ್ನೆ ನಾಲ್ಕು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪಾತ್ರ ವಿವರಿಸಿ ಎಂದು ಪ್ರಶ್ನೆ ಬಂದಾಗ ಈ ರೀತಿ ವಿವರಿಸಬೇಕಾಗುತ್ತದೆ. ಉತ್ತರ ಒಂದು. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ರೈತ ಕಾರ್ಮಿಕರ ಸಂಘಟನೆಗಳ ಪ್ರತಿಭಟನೆಗಳು ಪ್ರಮುಖವಾಗಿವೆ. ಎರಡು. ರೈತರು ಬ್ರಿಟಿಷರ ಭೂಕಂದಾಯ ನೀತಿಗಳ ವಿರುದ್ಧ ಹೋರಾಡಿದರು. ಮೂರು. ಜಮೀನ್ದಾರರ ಶೋಷಣೆ, ಹಣದ ಲೇವಾದೇವಿಗಾರರ ವಿರುದ್ಧ ಹೋರಾಟ ನಡೆಸಿದರು. ನಾಲ್ಕು. ಚಂಪಾರಣ್ಯ ಜಿಲ್ಲೆಯ ನೀಲಿ ಬೆಳೆಗಾರರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಇಳಿದರು. ಐದು. ಕೇಡಾ ರೈತರು ಅಧಿಕ ಕಂದಾಯ ವಿರುದ್ಧ ಚಳುವಳಿ ನಡೆಸಿದರು. ಆರು. ತೆಲಂಗಾಣದ ರೈತರು ಜಮೀನ್ದಾರರು ಮತ್ತು ಹೈದರಾಬಾದ್ ನಿಜಾಮನ ವಿರುದ್ಧ ದಂಗೆ ಎದ್ದರು. ಏಳು. ಬಂಗಾಳದಲ್ಲಿ ರೈತರು ಜಮೀನ್ದಾರರ ಶೋಷಣೆ ವಿರುದ್ಧ ಹೋರಾಡಿದರು. ಎಂಟು. ಮಹಾರಾಷ್ಟ್ರದಲ್ಲಿ ರೈತರು ಕಡಿಮೆ ಕೂಲಿ ವಿರುದ್ಧ ಚಳುವಳಿ ನಡೆಸಿದರು. ಒಂಬತ್ತು. ಕಾಂಗ್ರೆಸ್ ಪ್ರಭಾವದಿಂದ ತೇಬಾಬ್ ಮಲ್ಬಾರ್ಗಳ ರೈತರು ಜಮೀನ್ದಾರ ಮತ್ತು ಬ್ರಿಟಿಷರ ವಿರುದ್ಧ ಬಂಡೆದ್ದರು. ಹತ್ತು. ಅಸಹಕಾರ ಚಳವಳಿ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳಲ್ಲಿ ರೈತರು ಬೆರೆತು ಹೋದರು. ಹೀಗೆ ರೈತರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ದರು.